ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ತೊಂಬತ್ತೈದು ವಿಗ್ರಹ ಆರಾಧಕರಾಗಿದ್ದ ರೋಮಿನವರ ಅಡಿಯಲ್ಲಿ ಕ್ರೈಸ್ತರು ಅನುಭವಿಸುತ್ತಿದ್ದ ಹಿಂಸೆಗಳನ್ನು ಪೋಪರ ರೋಮಿನಡಿಯಲ್ಲಿದ್ದವರ ಹಿಂಸೆಗಳೊಂದಿಗೆ ಹೋಲಿಸಲು ಅರ್ಹವಲ್ಲ ಅದರ ಪುನರಾವರ್ತನೆ ಕಡಿಮೆಯಾಗಿದ್ದು ವ್ಯಾಪ್ತಿಯು ಮಿತಿಯುಳ್ಳದ್ದು ಮತ್ತು ಕಡಿಮೆ ಕಷ್ಟಗಳುಳ್ಳದ್ದು ಆಗಿದ್ದವು ಆದಿ ಕ್ರೈಸ್ತರ ಅಧಿಕಾರದಿಂದಾಗಿ ರಾಜ್ಯದ ಪ್ರಾಂತ್ಯಗಳಲ್ಲಿ ಅಥವಾ ಆಡಳಿತ ಮಂಡಲಗಳಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದ ಹೆಚ್ಚಿನ ರೋಮನ್ ನ್ಯಾಯಾಧೀಶರುಗಳು ಕೈಯಲ್ಲಿ ಮರಣ ಅಥವಾ ಜೀವದ ಅಧಿಕಾರವಿತ್ತು ಅವರು ಶಿಷ್ಟಾಚಾರವುಳ್ಳ ಉದಾರವಾದ ವಿದ್ಯಾಭ್ಯಾಸ ಮಾಡಿದ ಜನರಂತೆ ವರ್ತಿಸುತ್ತಿದ್ದರು ಮತ್ತು ನ್ಯಾಯದ ನಿಯಮಗಳನ್ನು ಗೌರವಿಸುತ್ತಿದ್ದರು ಅವರು ಆಗಾಗ್ಗೆ ಉಪದ್ರವ ಕೊಡುವ ಏಹ್ಯವಾದ ಕಾರ್ಯಗಳನ್ನು ನಿರಾಕರಿಸುತ್ತಿದ್ದರು ಕ್ರೈಸ್ತರ ವಿರುದ್ಧವಾದ ಅವಿದೇಯತೆಯೊಂದಿಗಿನ ಅಪಾದಾನೆಗಳನ್ನು ಪಿಲಾಥ ಮತ್ತು ಹೆರೋದರು ತಮ್ಮ ಕರ್ತನ ಬಗ್ಗೆ ಮಾಡಲು ಪ್ರಯತ್ನಿಸಿದಂತೆ ತಳ್ಳಿ ಹಾಕುತ್ತಿದ್ದರು ಲೂಕ್ ಇಪ್ಪತ್ಮೂರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಚನ ಹಾಗೂ ಮತ್ತ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಅಥವಾ ಆಪಾದಿತ ಕ್ರೈಸ್ತರಿಗೆ ತಪ್ಪಿಸಿಕೊಳ್ಳುವ ಕೆಲವೊಂದು ನ್ಯಾಯಬದ್ಧ ಮಾರ್ಗಗಳನ್ನು ಸೂಚಿಸುತ್ತಿದ್ದರು ಸಾಧ್ಯವಾದಾಗ ಅವರು ತಮ್ಮ ಅಧಿಕಾರವನ್ನು ಕ್ರೈಸ್ತರ ಪೀಡಿಸುವಿಕೆಯಿಂದ ಹೆಚ್ಚಾಗಿ ಹಲವೊಮ್ಮೆ ಅವರ ಬಿಡುಗಡೆಯಾಗಿಯೇ ಉಪಯೋಗಿಸುತ್ತಿದ್ದರು ಮತ್ತು ವಿಗ್ರಹಾರಾಧಕರ ನ್ಯಾಯಪೀಠಗಳನ್ನು ಅವರ ಯಹೂದಿ ದೂರು ದೂರುಗಾರರ ಖಚಿತವಾದ ಆಶ್ರಯದಾತವಾಗಿದ್ದವು ಖಂಡನರ್ಹನು ಪ್ರಜಾಪೀಡಿಕನೂ ಆದ ನಿರೋ ಚಕ್ರವರ್ತಿಯ ಕ್ರೂರವಾದ ಹಿಂಸೆಯಿಂದ ಕೆಲವರು ಕ್ರೈಸ್ತರನ್ನು ಸುಟ್ಟು ಹಾಕಿ ತನ್ನ ಕಡೆಗಿದ್ದ ಸಾರ್ವಜನಿಕ ಅನು ಅನುಮಾನವನ್ನು ಬೇರೆ ಕಡೆಗೆ ತಿರುಗಿಸಿದನು ಇದು ನಿರಂಕುಶಾಧಿಕಾರಿ ನಿರ್ ನಿರೋನ ಅಡಿಯಲ್ಲಿ ನಡೆದ ಕ್ರೂರ ಕಿರುಕುಳವು ವಿಗ್ರಹಾರಾಧಕ ರೋಮಿನ ಚರಿತ್ರೆಯ ಕರಾಳ ಪುಟಗಳಲ್ಲಿ ಒಂದಾಗಿದೆ ಆದರೆ ಆತನ ಹಿಂಸೆಗೆ ತುತ್ತಾದವರು ತುಲನಾತ್ಮಕವಾಗಿ ಕಡಿಮೆ ಜನರು ನಿ ವಿಗ್ರಹಾರಾಧಕರ ಹಿಂಸೆಗೆ ತುತ್ತಾದವರು ಸಾಮಾನ್ಯವಾಗಿ ಸಮುದಾಯಗಳಲ್ಲ ಆದರೆ ಪ್ರಖ್ಯಾತ ವ್ಯಕ್ತಿಗಳು ಪ್ರಮುಖ ಪ್ರತಿನಿಧಿಗಳನ್ನು ಹಿಂಸೆ ಪಡಿಸಿದ್ದು ಅಷ್ಟೊಂದು ನಿಗದಿ ನಿಗದಿತವಾದುದುಗಳಲ್ಲ ಮೂಢನಂಬಿಕೆಯಿಂದ ಎಚ್ಚೆತ್ತ ನಿಯಂತ್ರಿಸಲಾಗದ ಜನಸಾಮಾನ್ಯರ ಗದ್ದಲದ ಪರಿಣಾಮವಾಗಿ ಅವುಗಳನ್ನು ನಿಯಂತ್ರಿಸಲು ಅವರ ವಿರುದ್ಧವಾಗಿ ಆಡಳಿತಗಾರರು ಛಲದ ನಿರ್ಣಯ ತೆಗೆದುಕೊಂಡರು ಹಾಗಾಗಿ ಶಾಂತಿ ಮತ್ತು ವ್ಯವಸ್ಥೆಯನ್ನು ತೃಪ್ತಿಗೊಳಿಸುವುದು ಅವಶ್ಯವೆಂದುಕೊಂಡರು ಇದರ ಉದಾಹರಣೆಯಾಗಿ ಹಲವಾರು ಘಟನೆಗಳು ಅಪೋಸ್ತಲನಾದ ಪೌಲನ ಮತ್ತಿತರ ಕೆಲವು ಅಪೋಸ್ತರಗಳ ಜೀವವಾದಿಯ ಜೀವಾವಧಿಯ ವೃತ್ತಿಯಲ್ಲಿ ಕಂಡುಬರುತ್ತದೆ ರೋಮನ್ ಚಕ್ರವರ್ತಿಯ ಅಡಿಯಲ್ಲಿ ಹಿಂಸೆಗಳು ಅಲ್ಪ ಕಾಲ ಅವಧಿಯವರೆಗೆ ಮಾತ್ರ ನಡೆದವು ಆದರೆ ಡಿಯೋಕ್ರಿಷಿಯನ್ ಎಂಬಾತನ ಅಡಿಯಲ್ಲಿ ನಡೆದ ವಿವಿಧ ಕ್ರೂರತೆಗಳೊಡನೆ ಹತ್ತು ವರ್ಷದ ಕಾಲ ಮುಂದುವರೆದ್ದಾಗಿದೆ ಈ ಹಿಂಸೆಗಳ ಮಧ್ಯದಲ್ಲಿ ಕೆಲವೊಮ್ಮೆ ದೀರ್ಘವಾಗಿ ಶಾಂತಿ ಮತ್ತು ನೆಮ್ಮದಿ ಇರುತ್ತಿತ್ತು ಚಕ್ರವರ್ತಿಗಳಿಂದ ಬಹಳವಾಗಿ ತೊಂದರೆಗಿಳಿದ ಕ್ರೈಸ್ತ ಧರ್ಮವು ನಶಿಸಿ ಹೋಗಲಿಲ್ಲ ಆದರೆ ನಾವು ಕಾಣುವಂತೆ ಅದು ಬಹಳವಾಗಿ ಅಭಿವೃದ್ಧಿಗೊಂಡಿತು ಪೋಪರ ಹಿಂಸೆಗಳು ಎಷ್ಟೊಂದು ವೈವಿಧ್ಯಮಯವಾದವುಗಳು ಅವುಗಳು ಪ್ರಮುಖ ವಿರೋಧಿಗಳ ಮೇಲೆ ಮಾತ್ರವಲ್ಲ ಎಲ್ಲರ ಮೇಲೆಯೂ ಕಡಿತ ಸಾಧಿಸಿತು ಅವರ ಹಿಂಸೆಗಳು ಕೆಲವು ತಿಂಗಳುಗಳು ಮಾತ್ರವಲ್ಲ ಸತತವಾದವುಗಳು ಯಾವುದು ವಿಗ್ರಹಾರಾಧಕ ಚಕ್ರವರ್ತಿಗಳ ಅಡಿಯಲ್ಲಿ ಅಲ್ಪಕಾಲದವರೆಗಿನ ಕೋಪವಾಗಿತ್ತು ಅನ್ ಅಥವಾ ಬುದ್ಧಿ ಭ್ರಮಣೆಯಾಗಿತ್ತು ಆ ಅವು ಪೋಪನಾಡಿಯಲ್ಲಿ ದಿನನಿತ್ಯದ ಪದ್ಧತಿಯಾಯಿತು ಧಾರ್ಮಿಕ ಧರ್ಮದಂತೆ ಮತ್ತು ಒಳ್ಳಸಂಚಿನ ಹಂಬಲಗಳಿಂದ ಉತ್ಸಾಹಗೊಂಡು ಸೈತಾನನಿಂದ ಪ್ರೇರಿತಗೊಂಡ ಆಸ್ತಿ ಅಧಿಕಾರ ಮತ್ತು ಕ್ರೂರತ್ವಗಳು ಇತಿಹಾಸದ ವೃತ್ತಾಂತಗಳಲ್ಲಿ ಅಸಮ ಅಸಮಾನಂತರವಾದವು ಸಧರ್ಮ ಭ್ರಷ್ಟ ಸಭೆಯು ಆತ್ಮನ ಕತ್ತಿಯನ್ನು ಪಕ್ಕಕ್ಕಿಟ್ಟು ರಾಜ್ಯದ ಬಾವುವನ್ನು ಸ್ವಾಧೀನಪಡಿಸಿಕೊಂಡು ತನ್ನ ವಿಷಯ ಲಂಪಟವಾದ ಆಯುಧಗಳು ತನ್ನ ಆಕಾಂಕ್ಷೆಯ ಹಾದಿಯಲ್ಲಿ ನಿಂತ ಪ್ರತಿಯೊಬ್ಬ ಬಲಹೀನ ವಿರೋಧಿಯ ಮೇಲೆ ನಿರ್ಧಾರವಾದ ಕೋಪವನ್ನು ತೋರಿಸಲ ತೋರಿಸುವುದಾಯಿತು ಅವುಗಳು ಅಂಗಳಕ್ಕಿಳಿಯುವಾಗ ಅಧಿಕಾರದಲ್ಲಿರುವವರ ಮುಖ ಸುತ್ತಿ ಮಾಡಿ ಅವರ ವಿಶ್ವಾಸವನ್ನು ಗಳಿಸಿಕೊಳ್ಳುವವರೆಗೆ ಅವರ ಅಧಿಕಾರ ಮತ್ತು ಸ್ಥಾನವನ್ನು ಅಪಹರಿಸುವವರೆಗೂ ಅವರನ್ನು ಮೋಸಗೊಳಿಸುವುದಾಗಿತ್ತು ಅನ್ಯ ಅನ್ಯ ಧರ್ಮ ಮತ್ತು ಪಾಷಾಂಡವಾದ ಇವೆರಡೂ ಆಗ ಹಿಂಸೆಯ ವಿಷಯವಾದವುಗಳು ವಿಶೇಷವಾಗಿ ಎರಡನೆಯದು ಎಂದು ಕ್ರೈಸ್ತ ಪಾದ್ರಿ ಎನಿಸಿಕೊಂಡ ಎಡ್ಗರ್ ಎಂಬಾತನು ಹೇಳುವಂತೆ ಯಹೂದ್ಯ ದೇವಪ್ರಭುತ್ವದ ದೇವರೇ ಆಳುವನು ಯಜ್ಞಗಳನ್ನು ಯಹೂದ್ಯ ದಾಖಲೆಗಳ ವರದಿಗಳನ್ನು ಕ್ರಿಸ್ತನವನಲ್ಲದ ಏಹ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿ ಮಣ್ಣು ಹಿಡಿಯುವ ಗ್ರೀಕ್ ಗ್ರೀಕರ ಮತ್ತು ರೋಮನ್ನರ ಅನ್ಯ ಜನಾಂಗದ ಮೂಢನಂಬಿಕೆಗಳಿಗೆ ವಿರುದ್ಧವಾಗಿ ಹಿಂಸೆ ಪಡಿಸುವ ದೆವ್ವಗಳನ್ನು ಎಚ್ಚರಿಸುವಂತೆ ಪುರಾತನದಿಂದ ಆಚರಣೆಗೊಂಡವುಗಳನ್ನು ದುರುಪಯೋಗಪಡಿಸಿ ಬಹುತೇಕ ಬಹುದೇವತಾ ಆರಾಧನೆಯನ್ನು ರದ್ದುಪಡಿಸಿ ಅವರ ಆದಾಯಗಳನ್ನು ತಮ್ಮ ಸಭೆಯ ರಾಷ್ಟ್ರದ ಮತ್ತು ಸೈನ್ಯದ ಉಪಯೋಗಕ್ಕಾಗಿ ವರ್ಗಾಯಿಸಿಕೊಂಡರು ಅನ್ಯ ಜನಾಂಗದವರ ಮೂಢನಂಬಿಕೆಗಳನ್ನು ರೋಮನ್ ರಾಜ್ಯದಿಂದ ಹೊರತು ಹೊರದೂಡಲಾಯಿತು ಬಲವಂತಿಕೆಯು ಸಾಮಾನ್ಯವಾಗಿ ದೋಷ ನಿರ್ಣಯ ಮತ್ತು ಸುವಾರ್ಥಗಳಿಗೆ ಭೀತಿಯನ್ನಾಗಿ ಬದಲಾಯಿಸಿದರು ಸಿಮಾಚಸ್ ಮತ್ತು ಲೈಬಾನಿಯಸ್ ಎಂಬ ಇಬ್ಬರು ಅನ್ಯ ಧರ್ಮೀಯ ವಾಗ್ಮೀನ್ಗಳ ಧರ್ಮವನ್ನು ಪ್ರಚುರಪಡಿಸಲು ಅವರ ಯುಕ್ತಿ ಮತ್ತು ಪ್ರೇರೇಪಣೆಯನ್ನು ಹೇಳಿಕೆಗಳನ್ನು ಓದುವುದಾದರೆ ಯಾರಾದರೂ ನಾಚಿಕೆ ಪಡುತ್ತಾರೆ ಅದೇ ಸಮಯದಲ್ಲಿ ಒಬ್ಬ ಥಿಯೋಡೋಸಿಯಸ್ ಎಂಬ ಕ್ರೈಸ್ತ ಅರಸ ಮತ್ತು ಅಂಬ್ರೋಸಿಯಸ್ ಎಂಬ ಮತ್ತೊಬ್ಬ ಕ್ರೈಸ್ತ ಬಿಷಪನು ಹಿಂಸೆ ಮತ್ತು ನಿರ್ಬಂಧ ಪಡಿಸುವಿಕೆಯನ್ನು ಒತ್ತಾಯಿಸುತ್ತಾರೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್